ಶಾಲೆಯ ಜಾಗ ಅತಿಕ್ರಮಣ ಮಾಡಿಕೊಂಡು ಶಾಲೆಗೆ ಹೋಗುವ ದಾರಿಯಲ್ಲಿ ಅತಿಕ್ರಮಣಕಾರರು ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ದು ಶಾಲೆಗೆ ದಾರಿಯಿಲ್ಲದೆ ಶಾಲೆಯ ವಿದ್ಯಾರ್ಥಿಗಳು ರಸ್ತೆಯ ಮಧ್ಯದಲ್ಲಿಯೇ ಪಾಠ ಕೇಳುವ ಪ್ರತಿಭಟನೆ ಮಾಡಿದ ಘಟನೆ ಮಂಗಳವಾರ ಪಟ್ಟಣದ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಹಾಗೂ ಹೆಣ್ಣು ಮಕ್ಕಳ ಶಾಲೆಯ ಆವರಣದಲ್ಲಿ ನಡೆಯಿತು. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಹಾಗೂ ಪಾಲಕರು ಸೇರಿದಂತೆ ಸ್ಥಳೀಯ ಮುಖಂಡರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಶಾಲೆಗೆ ಸಂಬಂಧಿಸಿದಂತೆ 218 ಕ ಸರ್ವೆ ನಂಬರ್ನಲ್ಲಿ ಬರುವ 2 ಎಕರೆ ಜಾಗದಲ್ಲಿ ಸರ್ಕಾರಿ ಗಂಡು ಮಕ್ಕಳ ಹಾಗೂ ಹೆಣ್ಣು ಮಕ್ಕಳ ಶಾಲೆ ಇದ್ದು, ಉಳಿದ ಕೆಲ ಜಾಗವನ್ನು ಕೆಲ ವ್ಯಕ್ತಿಗಳು ಅತಿಕ್ರಮಣ ಮಾಡಿಕೊಂಡಿದ್ದು, ಈ ಬಗ್ಗೆ ಶಾಲೆಯವರು ತಾಲೂಕು ಆಡಳಿತ ಹಾಗೂ ಸಂಬಂಧಿಸಿದ ಇಲಾಖೆಗಳಿಗೆ ಮನವಿ ಮೂಲಕ ವಿಷಯ ತಿಳಿಸಿದ್ದರೂ ಪ್ರಯೋಜನವಾಗಿರಲಿಲ್ಲ. ಅತಿಕ್ರಮಣಕಾರದಾರರು ಶಾಲೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಅಡೆತಡೆ ಮಾಡುತ್ತಾ ಶಾಲೆಯ ಜಾಗದಲ್ಲಿ ತಂಬಾಕು, ಬೀಡಿ ಸಿಗರೇಟು ಸೇರಿದಂತೆ ಮುಂತಾದ ವಸ್ತುಗಳನ್ನು ಮಾರುವುದಲ್ಲದೆ ಶಾಲೆಯ ಆವರಣದಲ್ಲಿ ಅಡಿಕೆ ಸಿಪ್ಪೆಗಳನ್ನು ಹಾಕಿ ಗಲೀಜು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ತೊಂದರೆ ಕಿರುಕುಳ ಮಾಡುತ್ತಾ ಬಂದಿದ್ದಾರೆ. ಅಲ್ಲದೆ ಸೋಮವಾರ ರಾತ್ರೋರಾತ್ರಿ ಶಾಲೆಯ ದಾರಿಯಲ್ಲಿ ಅಡ್ಡಲಾಗಿ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇದನ್ನು ಪ್ರಶ್ನಿಸಿದವರಿಗೆ ಎದುರಿಸುವುದು ಮತ್ತು ಶಾಲಾ ವಿದ್ಯಾರ್ಥಿಗಳನ್ನು ಎದುರಿಸುವುದು ಮಾಡುತ್ತಾ ಬಂದಿದ್ದಾರೆ ಎಂದು ಆರೋಪಿಸಿ ರಸ್ತೆಯಲ್ಲಿಯೇ ಪಾಠ ಮಾಡುವ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು. ಸ್ಥಳಕ್ಕೆ ಪುರಸಭೆ ಅಧ್ಯಕ್ಷೆ ರೂಪಾ ಬನ್ನಿಕೊಪ್ಪ, ಶ್ರೀಕಾಂತ್ ಬೆಳಕ್ಕನವರ, ಸುಭಾಷ್ ಚೌವ್ವಾಣ, ಪರಶುರಾಮ ಸೊನ್ನದ ಸೇರಿದಂತೆ ಕೆಲ ಸದಸ್ಯರು ಹಾಗೂ ವಿದ್ಯಾರ್ಥಿ ಸಂಘಟನೆಗಳು, ಕನ್ನಡ ಪರ ಸಂಘಟನೆಯವರು, ವಿದ್ಯಾರ್ಥಿಗಳ ಪಾಲಕರು, ಕನ್ನಡಾಭಿಮಾನಿಗಳು ಆಗಮಿಸಿ ಪ್ರತಿಭಟನೆಗೆ ಸಾಥ್ ನೀಡಿದರು. ಸ್ಥಳಕ್ಕೆ ಸಿಎಂ ರವರ ಆಪ್ತ ಕಾರ್ಯದರ್ಶಿ ಜಿ ಜಗದೀಶ್, ರಮೇಶ್ ಕೋನರೆಡ್ಡಿ, ಮಂಜುನಾಥ ಉಡುಪಿ, ತಹಶೀಲ್ದಾರ್ ಸಂತೋಷ್ ಹಿರೇಮಠ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆ ಆಲಿಸಿದರು. ಪ್ರತಿಭಟನಾಕಾರರು ಸರ್ವೆ ಮಾಡಿಸಿ ತೆರವುಗೊಳಿಸುವಂತೆ ಪಟ್ಟು ಹಿಡಿದರು. ನಂತರ ಸರ್ವೆ ಕಾರ್ಯ ಪ್ರಾರಂಭವಾಯಿತು. ಬೆಳಗ್ಗೆಯಿಂದ ಸಂಜೆಯವರೆಗೆ ಪ್ರತಿಭಟನೆ ಮುಂದುವರೆದಿತ್ತು. ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಂಜೆ ಶಾಲೆ ಬಿಡುವ ಸಮಯಕ್ಕೆ ಶಾಲೆಯ ಮಕ್ಕಳು ಮನೆಗೆ ತೆರಳಿದರು. ಆದರೆ ಎಸ್ಡಿಎಂಸಿಯವರು, ಪಾಲಕರು, ಪ್ರಮುಖರು ಪ್ರತಿಭಟನೆಯನ್ನು ಮುಂದುವರೆಸಿದರು. ಸಂಜೆಯ ಸಮಯಕ್ಕೆ ಅಧಿಕಾರಿಗಳು ಬೇರೆ ಕೆಲಸದ ನಿಮಿತ್ತ ಹೋದಾಗ ಸರ್ವೆ ಕಾರ್ಯ ಪೂರ್ಣಗೊಂಡು ತೆರವುಗೊಳಿಸುವ ಕಾರ್ಯ ನಡೆಯದಿದ್ದಕ್ಕೆ ತೆರವುಗೊಳಿಸುವವರೆಗೆ ನಾವು ಕದಲುವುದಿಲ್ಲ ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು. ನಂತರ ಸ್ಥಳಕ್ಕೆ ಆಗಮಿಸಿ ತಹಶೀಲ್ದಾರ್ ಹಿರೇಮಠ್ ಅವರು ಸಮಯಾವಕಾಶಕ್ಕಾಗಿ ಮನಹೋಲಿಸುವ ಕಾರ್ಯ ಮಾಡಿದರು. ಆದರೆ ತೆರವುಗೊಳಿಸುವವರೆಗೂ ಶಾಲೆ ಪ್ರಾರಂಭ ಮಾಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ 1, ಇದು ಶಿಗ್ಗಾಂವಿಯ ಹೃದಯ ಭಾಗದಲ್ಲಿ ಇರುವಂತಹ ಒಂದು 169 ವರ್ಷಗಳ ಇತಿಹಾಸ ಇರುವಂತಹ ಹಳೆಯ ಶಾಲೆ. ಇದು 2 ಎಕರೆ ಜಾಗವನ್ನು ಕಂದಾಯ ಇಲಾಖೆಯ ಇದು ಸರ್ವೆ ಉತ್ತರ ಪ್ರಕಾರ, ಆರ್ಟಿಸಿ ಪ್ರಕಾರ 2 ಎಕರೆ ಜಾಗವನ್ನು ಹೊಂದೈತಿ. ಇವತ್ತ ಇದನ್ನ ಇಲ್ಲಿ ಒತ್ತುವರಿದಾರರು ಆ ಕಡೆ ಈ ಕಡೆ ಒತ್ತುವರಿ ಒತ್ತುವರಿ ಮಾಡಿದ್ದು ನಮ್ಮ ಗಮನಕ್ಕೆ ಬಂದು ನಾವು 2/11/2021 ತಹಶೀಲ್ದಾರರಿಗೆ ತಾಲೂಕಾಡಳಿತಕ್ಕೆ ಅರ್ಜಿ ಕೊಟ್ವಿ. ಅವರು ಆ ಪ್ರಕಾರ 2022 ಜೂನ್ ಜುಲೈದಾಗ ಬಂದು ಸರ್ವೆ ಕಾರ್ಯನ ಮಾಡಿದ್ರು. ಆ ಹೊತ್ತಿನಾಗ ಒತ್ತುವರಿದಾರರು ಅವರಿಗೆ ಹದ್ಬಸ್ ಮಾಡಿಕೊಡಕ ಅಡತಡೆ ಮಾಡಿದ್ರು. ಅಲ್ಲಿಂದ ಒತ್ತುವರಿ ತೆರವು ಮಾಡಿಕೊಡಕ್ ನಾವು ತಾಲೂಕು ಆಡಳಿತಕ್ಕೆ ಮನವಿ ಮಾಡ್ಕೊತ ಬಂದಿವಿ. ಇವತ್ತಿಗೂ ಆ ಕಾರ್ಯ ಪೂರ್ಣಗೊಂಡಿದ್ದಿಲ್ಲ. ಇವತ್ತು ನಿನ್ನೆ ಒತ್ತುವರಿದಾರರು ಮುಂದುವರಿದು ನಮ್ಮ ಶಾಲೆಗೆ ಬರುವಂತಹ ದಾರಿನೂ ಸಹಿತ ಬಂದ್ ಮಾಡಿ ಬೇಲಿ ಹಾಕುವಂತಹ ಕಾರ್ಯವನ್ನು ಕೈಗೊಂಡ್ರು. ಹಿಂಗಾಗಿ ನಾವು ಇವತ್ತು ಮಕ್ಕಳನ್ನ ಕರ್ಕೊಂಡು ಬಾಗಲ್ದಾಗ ಕುಂದಿರುವಂತಹ ಪರಿಸ್ಥಿತಿ ಬಂದೈತಿ. ಮಕ್ಕಳಿಗೆ ನೀರು ನೆರಳು ಇರಲಿ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಪೆಂಡಾಲ್ ಹಾಕೊಂಡು ರಸ್ತೆ ಒಳಗೆ ಕೂತೇವಿ. ಈಗ ತಾಲೂಕು ಆಡಳಿತ ಬಂದು ಇದರ ಮುಂದೆ ಕಾರ್ಯವನ್ನು ಮುಂದುವರಿಸಿತಿ. ಆದಷ್ಟು ಬೇಗ ನಮಗೆ ಈ ಜಾಗ ಶಾಲೆ ಜಾಗನ ಒತ್ತುವರಿಯನ್ನು ತೆರವುಗೊಳಿಸಿ ಇಲ್ಲಿಗೆ ಐತಿ ಅಂತ ನಿರ್ದಿಷ್ಟ ಮಾಡಿ ತೋರಿಸಿಕೊಟ್ರೆ ನಾವು ನಮ್ಮ ಶಾಲಾ ವಾತಾವರಣ ಚಲೋ ಮಾಡ್ಕೊಳಕ ನಾವು ಅದನ್ನ ಏನ್ ಹದ್ಬಸ್ತ್ ಮಾಡಬೇಕು, ಏನ್ ಕಂಪೌಂಡ್ ಕಟ್ಕೋಬೇಕು, ಆ ಕಾರ್ಯ ಮಾಡಿ ಶಾಲೆ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ. ಒತ್ತುವರಿದಾರರು ಎಷ್ಟು ದಿನಗಳಿಂದ ನಿಮಗೆ ತೊಂದರೆ ಕೊಡ್ತಿದ್ದಾರೆ? ಒತ್ತುವರಿದಾರರು ಈಗ ಸುಮಾರು 7-8 ವರ್ಷಗಳ ಹಿಂದಿನಿಂದ ಇಲ್ಲಿ ಅದಾರ ಅಂತ ನಮ್ಗೆ ಸುದ್ದಿ. ನಾವು ಆವತ್ತಿನಾಗ ಇಲ್ಲಿ ಎಸ್ಡಿಎಂಸಿಯಲ್ಲಿ ಇರಲಿಲ್ಲ, ಆಮೇಲೆ ನಮ್ಮ ಮಕ್ಕಳು ಇರಲಿಲ್ಲ. ಹಿಂದೆ ಕಲ್ತಂತ ಶಾಲಾ ವಿದ್ಯಾರ್ಥಿಗಳು ಹೇಳೋ ಪ್ರಕಾರ 10 ವರ್ಷದ ಹಿಂದೆ ಇಲ್ಲಿ ಯಾವುದೇ ಒತ್ತುವರಿ ಇರಲಿಲ್ಲ ಅಥವಾ ಯಾರು ಜನವಸ್ತಿ ಇರಲಿಲ್ಲ ಅಂತ ಹೇಳ್ತಾರ. ಇವತ್ತ ಒತ್ತುವರಿದಾರರು ಅದನ್ನ ಸಣ್ಣದೊಂದು ಗುಡಿಸಲ ಹಾಕೊಂಡು ಮುಂದುವರೆದು ಶಾಲಿ ಜಾಗನ ನಂಬುದು ಅಂತೇಳಿ ತಹಶೀಲ್ದಾರ್ ಆಫೀಸ್ಗೆ ಅಥವಾ ಬಿಒರಿಗೆ ನಮಗೆ ಶಾಲಿನ ಬಿಟ್ಟು ಕೊಡ್ರಿ, ಜಾಗ ನಮ್ದು ನಮಗೆ ಬಿಟ್ಟು ಕೊಡ್ರಿ, ನಾವು ದಾನ ಕೊಟ್ಟೇವಿ ಅನ್ನುವಷ್ಟರ ಮಟ್ಟಿಗೆ ತಹಶೀಲ್ದಾರ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಮನವಿ ಕೊಟ್ಟದ್ದು ನಮ್ಮ ಗಮನಕ್ಕೆ ಬಂದವು. ಅದಕ್ಕೆ ಅವ್ರ ಜಾಗ ಎಲ್ಲಿತೆ ತೋರಿಸಿಕೊಟ್ಟು ಅವ್ರು 214 ಸರ್ವೆ ನಂಬರ್ ಅಲ್ಲಿ ಮಾಹಿತಿಯನ್ನು ಕೊಡ್ತಾರ. ಇದು ಶಾಲೆ ಸರ್ವೆ ನಂಬರ್ ಇರೋದು 218 / 2 ಎಕರೆ. ಈ 2 ಎಕರೆಯನ್ನು ಮಾತ್ರ ನಾವು ಹದ್ಬಸ್ತ್ ಮಾಡಿಕೊಡ್ರಿ ಅಂತ ಕೇಳ್ಕೊಂತೀವಿ.
ಹಾಕಲಿ ಮುಂದೆ ನಮ್ ಮನೆ ಇರೋದು ಅಳಪೇಟೆ ಅಳಪೇಟೆಯಿಂದ ಇಲ್ಲಿಗೆ ಬರ್ತಿದ್ವಿ ನಾವು ನಮ್ಮ ಶಾಲಿಕಲೆ ಇಲ್ಲಿಗೆ ಬಂದ್ರೆ ಇದೇ ಗೇಟ್ ಆಗಿತ್ತು ನಮ್ಗೆ ಇಲ್ಲೇ ಆಚೆ ಬರ್ತೀವಿ ಇದ ಒಂದ ಶಾಲಿ ಇದ ಒಂದ ಸರ್ಕಾರಿ ದವಾಖಾನೆ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಶಾಲಿ ಕಲ್ತು ಹೋಗ್ತಿದ್ವಿ ನಾವು ಈಗ ನೋಡಿದ್ರೆ ನಾವು ಶಾಲಿ ಕಲ್ತಿಲ್ಲ ಇಲ್ಲೇ ಅನ್ನೋ ಹಂಗ ಒಂದ ಶಾಲಿ ಸಣ್ಣ ಶಾಲಿ ಸಣ್ಣ ಶಾಲಿ ಇತ್ತು ಅವಾಗ ಬರ್ತಿದ್ವಿ ಓದ್ತಿದ್ವಿ ಇಲ್ಲಿ ಆಟ ಆಡ್ತಿದ್ವಿ ಇಲ್ಲಿ ಕುಣಿದಾಡ್ತಿದ್ವಿ ಜೀದಾಡ್ತಿದ್ವಿ ಅವಾಗ ಕಲ್ತಿದ್ದೀನಿ ಈಗ ಕೇಳಕ್ ಹೋದ್ರೆ ಈಗ ನೀವು ಹುಟ್ಟೇ ಇಲ್ಲ ಅವಾಗ ಅಂತಾರೆ ನಮ್ಗೆ ಏನ್ ಮಾಡ್ಬೇಕು ಶಾಲಿಲ್ಲ ಅಂದ್ರೆ ಮುಂದೇನ್ ಹೇಳ್ತಾರೆ ಈಗೆಲ್ಲ ಯಾರು ಏನ್ ಹೇಳ್ತಾರ ಅಲ್ಲ ಕರೆಯುವಾಗ ಎಂಕೆಬಿಎಸ್ ಸ್ಕೂಲ್ ನಂಬರ್ ಸ್ಕೂಲ್ ಒನ್ ನಂಬರ್ ಸ್ಕೂಲ್ ಇದು ಸುಮಾರು 160-150 ವರ್ಷದ ಸ್ಕೂಲ್ ಆಗಿದ್ದು ನಾನು ಅದೇ ವಿದ್ಯಾರ್ಥಿ ಮತ್ತು ನಾ 2027 ಈ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸೋದು ಎಸ್ ಡಿ ಎಂ ಸಿ ಜಾಗ ಇದು ಶಾಲೆ ಅತಿಕ್ರಮಣ ಮಾಡಿದ್ದು ಚಡ್ಡಿ ಕುಟುಂಬದವರು ಅವರು ಈಗ ಇದು ಇವತ್ತು ಪೇಪರ್ನೊಳಗ ಇವತ್ತು ನ್ಯೂಸ್ ಬರ ಕಾರಣ ಇಲ್ಲಿ ಇರುವಂತ ಸ್ಥಳೀಯ ತಹಸೀಲ್ದಾರರು ಎ ಸಿ ಮತ್ತು ಇಲ್ಲಿ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಇವರ ಒಂದು ಅಜಾಗರೂಕತೆಯಿಂದ ಈ ರೀತಿ ಶಾಲೆ ಮಕ್ಕಳು ಇವತ್ತು ರೋಡಿಂದ ಬೀದಿಗೆ ಬರುವಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಅದರ ಸಂಬಂಧ ನಾ ಹಳೆ ಎಸ್ ಎಂ ಸಿ ಅಧ್ಯಕ್ಷ ಭಾಳ ದಿನ ಇಲ್ಲ ಈ ಸದ್ಯ ನಾನು ಅಂತ 2-3 ತಿಂಗಳಿಂದ ನಾನು ಮಾನ್ಯ ಜಗದೀಶ್ ನಮ್ಮಲ್ಲಿ ಎ ಸಿ ಇದ್ರು ಅವರು ಕರೆಸಿ ನಮ್ಮ ಶಾಲೆಯವರು ಈ ಶಾಲೆ ಬಗ್ಗೆ ನಾವು ಏನು ನಮ್ಗೆ ತೊಂದರೆ ಇದೆ ಜಾಗದ ಬಗ್ಗೆ ನಾವು ಮೀಟಿಂಗ್ ಮಾಡಿದ್ದು ಅವ್ರು ಕರ್ಕೊಂಡು ಈ ಶಾಲೆ ಬಗ್ಗೆ ಇದನ್ನ ಅರ್ಜಿ ಕೊಟ್ಟು ತಹಸೀಲ್ದಾರ್ ಕಡೆಗೆ ಎಲ್ಲ ಸರ್ವೆ ಕರೆಸಿ ಸರ್ವೆ ಮಾಡಿ ನಮ್ಮ ಅತಿಕ್ರಮಣ ಖಾಲಿ ಮಾಡಿಸ್ಕೊಡ್ಬೇಕಂತೇಳಿ ತಹಸೀಲ್ದಾರ್ ಸಾಹೇಬ್ರ ಹತ್ರ ಮತ್ತು ಈಶೋರ್ ಹತ್ರ ಚೀಫ್ ಆಫೀಸರ್ ಹತ್ರ ಪ್ರತಿಯೊಬ್ಬರ ಹತ್ರ ನಾವು ಮನವಿ ಮಾಡ್ಕೊಂಡ್ವಿ ಎಲ್ಲ ಮಾಡ್ಕೊಂಡ್ವಿ ನಿನ್ನೆ ಸಾಯಂಕಾಲ ಚಬ್ಬಿ ಕುಟುಂಬದವರು ಮಕ್ಕಳು ಅಡ್ಡ ಅಂತ ಅವ್ರನ್ನ ಬಂದ್ ಮಾಡಿ ಮತ್ತಿಲ್ಲಿ ತಗಡ್ ಕಟ್ಟಿ ಇಲ್ಲೆಲ್ಲ ಅಡಿಕೆ ಸಿಕ್ಕಿ ಮತ್ತು ಅವ್ರ ವೆಹಿಕಲ್ಗಳನ್ನ ಬುಧವಾರ ದಿನ ಮಾರ್ಕೆಟ್ ಮಾಡ್ತಾರ ಉಸುಗು ಮಾಡ್ತಾರ ಯಾವುದೇ ಎಲ್ಲ ರೀತಿ ಲೀಸ್ ಕೊಟ್ಟು ಇಲ್ಲೇ ಗಲೀಜ್ ಮಾಡ್ತಾರ ಟಾಯ್ಲೆಟ್ ಮಾಡ್ತಾರ ಮಕ್ಕಳು ಶಾಲೆಗೆ ಹೋಗಕ್ ತೊಂದರೆ ಆಗಿತ್ತು ನಾವು ಅವ್ರಿಗೆ ಮಾನವೀಯತೆ ದೃಷ್ಟಿಯಿಂದ ಎಲ್ಲ ರೀತಿಯೂ ಹೇಳಿದ್ವಿ ಅದಕ್ಕೆ ಯಾವುದೇ ರೀತಿ ಆ ಕುಟುಂಬದಿಂದ ಸ್ಪಂದಿಸಲಿಲ್ಲ ಆ ಕುಟುಂಬಕ್ಕಿಂತ ನಮ್ಮ ತಾಲೂಕು ಆಡಳಿತ ಇದ್ರ ಬಗ್ಗೆ ನಿಷ್ಕಾಳಜಿ ವಹಿಸಿತ್ತು ತಾಲೂಕು ಆಡಳಿತ ನಿಷ್ಕಾಳಜಿ ಐತಿ ತಾಲೂಕು ಆಡಳಿತದ ಬಗ್ಗೆ ಸ್ಕೂಲ್ಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಸರ್ಕಾರ ಆರ್ಡರ್ ಮಾಡಿದ್ದೈತಿ ಸ್ಕೂಲ್ ಅತಿಕ್ರಮಣ ಆಗಿದ್ದನ್ನ ಆಗಸ್ಟ್ 18ಕ್ಕೆ ಆರ್ಡರ್ ಮಾಡೈತಿ ಇದೆ ನಮ್ಮ ಶಿಕ್ಷಣ ಸಚಿವರಾದಂತಹ ನಾಗೇಶ್ವರ ಆಡಳಿತ ಮಾಡಕ್ಕೆ ಹೊತ್ತಾಗ ಒಂದು ಆರ್ಡರ್ ಮಾಡಿ ಜೀವ ಮಾಡಿದ್ರು ರಾಜ್ಯದೊಳಗೆ ಅತಿಕ್ರಮಣ ಆದಂತ ಶಾಲೆಗಳು ಮತ್ತು ಶಾಲೆ ಹೆಸರು ಇಲ್ಲದಂತ ಶಾಲೆಗಳು ಯಾವ ಅದಾವ ಅವನ್ನ ಹೆಸರು ಕೂಡಿಸ್ರಿ ಸರ್ವೆ ಮಾಡಿ ಅಂತೇಳಿ ಆರ್ಡರ್ ಮಾಡಿದ್ದನ್ನ ಜೀವ ಓದು ತಹಸೀಲ್ದಾರ್ಗೆ ಮತ್ತೆ ಏಷಿಯವ್ರಿಗೆ ಸಂಬಂಧಪಟ್ಟ ಎಲ್ಲ ಸಭೆಯವರಿಗೆ ನಾ ಅರ್ಜಿ ಕೊಟ್ಟು ಬಂದೇನೆ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗ ಅದನ್ನ ಯಾರು ಪರಿಗಣನೆ ಇಟ್ಟುಕೊಂಡಿಲ್ಲದಕ್ಕೆ ಇವತ್ತು ಮಕ್ಕಳು ಬೀದಿಗೆ ಬಂದು ಕೊಡುವಂತ ಪರಿಸ್ಥಿತಿ ಓದಿಗೆ ಬಂದೈತಿ ದಯವಿಟ್ಟು ಮಾನ್ಯ ಸಿ ಎಂ ಸಾಹೇಬ್ರೆ ಈ ಶಾಲೆ ಬಗ್ಗೆ ತಮ್ಮದೇ ಕ್ಷೇತ್ರ ಇರೋದ್ರಿಂದ ಇದ್ರ ಬಗ್ಗೆ ನೀವು ಯಾವುದೇ ರಾಜಕಾರಣ ಏನೂ ಇಲ್ಲ ಈ ಮಕ್ಕಳಿಗೆ ಒಂದು ನ್ಯಾಯ ಒದಗಿಸುವಂತ ಕ್ರಮಾನ ಅಧಿಕಾರಿಗಳಿಗೆ ಸೂಚನೆ ಮಾಡಬೇಕಂತೇಳಿ ನಮ್ಮಿಂದ ಒಂದು ಮನವಿ.